ಸಂಶೋಧನೆಗಳು ವಿಶ್ವವಿದ್ಯಾಲಯಗಳ ಜೀವಾಳಗಳಾಗಿವೆ. ಕೇಂದ್ರೀಯ ವಿಶ್ವವಿದ್ಯಾಲಯ ಕುಲಪತಿ ಪ್ರೊಫೆಸರ್ ಎಚ್ಎಂ ಮಹೇಶ್ವರಯ್ಯ ಹೇಳಿಕೆ. ಬೀದಿ ನಾಟಕದ ಮೂಲಕ ಬಾಲ್ಯಾವಸ್ಥೆ ಕಾರ್ಮಿಕರ ಕಾಯ್ದೆ ಕುರಿತು ಕಾನೂನು ಅರಿವು. ಕಲಬುರಗಿಯ ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದಲ್ಲಿ ಪ್ರೇಕ್ಷಕರಿಂದ ಚಪ್ಪಾಳೆ. ಹೊಸದಾಗಿ ರಚನೆಯಾಗಲಿರುವ ಕಮಲಾಪುರ ತಾಲೂಕಿಗೆ ಅಳನ್ ತಾಲೂಕಿನ ಬೋಧನ ಗ್ರಾಮ ಪಂಚಾಯಿತಿ ಸೇರ್ಪಡೆ ಮಾಡದಂತೆ ಆಗ್ರಹ. ಬೋಧನ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೋಧನವಾಡಿ, ಬಿಲುಗುಂದಿ ಮತ್ತು ಗುಂಜ್ ಬಬ್ಲಾ ಗ್ರಾಮಸ್ಥರಿಂದ ಪ್ರತಿಭಟನೆ. ಬೇಕಿದೆ ಭ್ರಷ್ಟನಾಗಲಾರೆ ಎಂಬ ಪ್ರಮಾಣ ಪತ್ರ ಘೋಷಣೆ. ಕರ್ನಾಟಕ ಉಚ್ಚ ನ್ಯಾಯಾಲಯದ ವಿಶ್ರಾಂತ ನ್ಯಾಯಾಧೀಶ ಅರಳಿ ನಾಗರಾಜ್ ಅಭಿಪ್ರಾಯ. ವಿಶ್ವಜ್ಯೋತಿ ಪ್ರತಿಷ್ಠಾನದಿಂದ ನಾಡಸುತ್ತು ನುಡಿಬಿತ್ತು ಕಾರ್ಯಕ್ರಮ. ಅಕ್ಟೋಬರ್ 10 ರಂದು ಮದರ್ ತೆರೇಸಾ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ಆಯೋಜನೆ. ಇಂದು ವಿಶ್ವ ಅಂಚೆ ದಿನಾಚರಣೆ. ಅಂಚೆ ಸೇವೆ ಕೆಲಸಕ್ಕೆ ಮನ್ನಣೆ. ಇಂಡಿಯನ್ ಐಕಾನಿಕ್ ಪರ್ಸನಾಲಿಟಿ ರಾಷ್ಟ್ರೀಯ ಪ್ರಶಸ್ತಿ. ಕರ್ನಾಟಕದಿಂದ ರಾಷ್ಟ್ರೀಯ ಪ್ರಶಸ್ತಿ ಪುರಸ್ಕೃತ ಮೊಹಮ್ಮದ್ ಅಯಾಜುದ್ದೀನ್ ಪಟೇಲ್ಗೆ ವಿತರಣೆ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು ಅಂಬುಜಾ ಮರ್ಖೇಡ್ಕರ್. ಸಂಶೋಧನೆಗಳು ವಿಶ್ವವಿದ್ಯಾಲಯಗಳ ಜೀವಾಳಗಳಾಗಿವೆ ಎಂದು ಕೇಂದ್ರೀಯ ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಎಚ್ಎಂ ಮಹೇಶ್ವರಯ್ಯ ಹೇಳಿದ್ದಾರೆ. ಸಂಶೋಧನೆಗಳು ವಿಶ್ವವಿದ್ಯಾಲಯಗಳ ಜೀವಾಳವಾಗಿದ್ದು ಜ್ಞಾನದ ಹಲವು ಶಾಖೆಗಳನ್ನು ಸಂಶೋಧನೆಗೆ ಬಳಸಲು ವಿದ್ಯಾರ್ಥಿಗಳು ಮುಂದಾಗಬೇಕು ಎಂದು ಕೇಂದ್ರೀಯ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಪ್ರೊಫೆಸರ್ ಎಚ್ಎಂ ಮಹೇಶ್ವರಯ್ಯ ಅವರು ಕರೆ ನೀಡಿದ್ದಾರೆ. ಕಲಬುರಗಿ ನಗರದ ಸರ್ಕಾರಿ ಮಹಾವಿದ್ಯಾಲಯದಲ್ಲಿ ಇಂದು ಆಯೋಜಿಸಿರುವ 3 ದಿನಗಳ ರಾಷ್ಟ್ರೀಯ ಸಂಶೋಧನಾ ಕಾರ್ಯಾಗಾರವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಅಂತರ್ಶಿಸ್ತಿ ಅಧ್ಯಯನ ಮಲ್ಟಿ ಡಿಸಿಪ್ಲಿನ್ ರಿಸರ್ಚ್ ಬಹಳ ಮುಖ್ಯವಾಗಿ ಬೇಕು. ಯಾಕೆ ಬೇಕು ಅನ್ನೋದನ್ನ ನಾನು ಬಹಳ ಮುಖ್ಯವಾಗಿ ಹೇಳಿ ಇವತ್ತು ಕೂಡ ಈ ಸರ್ಕಾರದ ಪ್ರಥಮ ದರ್ಜೆ ಕಾಲೇಜ್ ಏನಿದೆ ಅದು ಈ ಕಾರ್ಯಾಗಾರವನ್ನು ಮಾಡ್ತಿರೋದಕ್ಕೆ ನಾನು ಮುಖ್ಯವಾಗಿ ಅವರಿಗೆ ಅಭಿನಂದಿಸ್ತೇನೆ. ಅವ್ರು ಹೇಳಿದೆ ನಾನು ಬಿಜೆಪಿಯಿಂದ ಬರೋಕ್ಕಾಗಲ್ಲ ಅಂತ ಸುಮ್ಮನೆ ಪಟ್ಟಿದ್ರು ಪಾಪ ಅವರು. ನನಗನ್ಸ್ತಾರೆ ಸಂಶೋಧನೆಗಳು ಈ ರಾಜ್ಯದಲ್ಲಿ ನಡೆಯುವ ಎಲ್ಲರೂ ಕೂಡ ಬಹಳ ಮುಖ್ಯ ಅಲ್ವಾ. ಕುಲಪತಿಯಾಗಿ ನಾನು ನಿರಾಕರಿಸೋದು ಯಾಕೆ ಹಿಂಗಡಿ ಆಯ್ತು ಮತ್ತೆ ನಿಮ್ಗೆ ಹೇಳ ಸಂಶೋಧನೆಗಳ ವಿಶ್ವವಿದ್ಯಾಲಯಗಳ ಜೀವ ಅಲ್ಲಿ ನಡೆಯುವ ಸಂಶೋಧನೆಗಳ ಮೂಲಕ ಆ ವಿಶ್ವವಿದ್ಯಾಲಯಕ್ಕೆ ಆ ಸಂಸ್ಥೆಗಳಿಗೆ ಘನತೆ ಮತ್ತು ಗಾಂಭೀರ್ಯತೆ ಬರುತ್ತೆ. ಆ ಕಾರಣಕ್ಕೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಪ್ರಾಂಶುಪಾಲರಾದ ಡಾಕ್ಟರ್ ನಂದಿಗಿ ರಾಜಪ್ಪ ವಹಿಸಿದ್ದರು.
ಹೈದರಾಬಾದಿನ ಡಾಕ್ಟರ್ ಅಂಬೇಡ್ಕರ್ ಮುಕ್ತ ವಿಶ್ವವಿದ್ಯಾಲಯದ ಪ್ರೊಫೆಸರ್ ರಾಜಮೌಳಿ, ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಪ್ರೊಫೆಸರ್ ಕೆ ವಿಜಯ್ ಕುಮಾರ್, ಡಾಕ್ಟರ್ ಅರ್ಜುಮಂದ್ ಅಜಹೇರ್, ಸಂಘಟನಾ ಕಾರ್ಯದರ್ಶಿ ಡಾಕ್ಟರ್ ಶಶಿಕಾಂತ್ ಮಜಗಿ ವೇದಿಕೆ ಮೇಲಿದ್ದರು. Though we collect a good number of data, we cannot publish that in good high-impact quality journals. Hence, let our faculty members, research scholars, topic so that they can be well-versed in these topics. Also, as you all know, the National Institutional Ranking Framework started in 2014 and it is implemented in 2015 by other engineering and management. So we need to conduct such programs to bring awareness among the research scholars and the faculty members. About the current research in all disciplines, how to write best research papers, report writing, research proposals. ಬೀದಿ ನಾಟಕದ ಮೂಲಕ ಬಾಲ್ಯಾವಸ್ಥೆ ಕಾರ್ಮಿಕ ಕಾಯ್ದೆ ಕುರಿತು ಕಾನೂನು ಅರಿವು ಕಾರ್ಯಕ್ರಮ ನಡೆಯಿತು. ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಎಸ್ಆರ್ ಮಾಣಿಕ್ಯ ಅವರು ಬೀದಿ ನಾಟಕ ಪ್ರದರ್ಶನವನ್ನು ಉದ್ಘಾಟಿಸಿದರು. ಉಪಕಾರ್ಮಿಕ ಆಯುಕ್ತ ಎಂಎಸ್ ಚಿದಾನಂದ್, ಸಹಾಯಕ ಕಾರ್ಮಿಕ ಆಯುಕ್ತ ವೆಂಕಟೇಶ್ ಎ ಸಿಂಧಿಹಟ್ಟಿ, ಸಾಮಾಜಿಕ ಕಾರ್ಯಕರ್ತ ಶಿವಕುಮಾರ್ ರೇಷ್ಮಿ ವೇದಿಕೆ ಮೇಲಿದ್ದರು. ರಮೇಶ್ ಎಸ್, ರವೀಂದ್ರ ಕುಮಾರ್, ರಾಷ್ಟ್ರೀಯ ಬಾಲ ಕಾರ್ಮಿಕ ಯೋಜನಾ ಸಂಘದ ಯೋಜನಾ ನಿರ್ದೇಶಕ ಸಂತೋಷ್ ಕುಲಕರ್ಣಿ ಉಪಸ್ಥಿತರಿದ್ದರು. ಜಿಲ್ಲಾಡಳಿತ, ಕಾರ್ಮಿಕ ಇಲಾಖೆ ಮತ್ತು ರಾಷ್ಟ್ರೀಯ ಬಾಲ ಕಾರ್ಮಿಕ ಯೋಜನಾ ಸಂಘ ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸಂಯುಕ್ತ ಆಶ್ರಯದಲ್ಲಿ ಈ ಬೀದಿ ನಾಟಕ ಪ್ರದರ್ಶನವನ್ನು ಆಯೋಜಿಸಲಾಗಿತ್ತು. ವಿಶೇಷ ಘಟಕ ಯೋಜನೆ ಎಸ್ಸಿಪಿ ಮತ್ತು ಗಿರಿಜನ ಉಪಯೋಜನೆ ಎಸ್ಟಿಪಿ ಅಡಿ ಬಾಲ್ಯಾವಸ್ಥೆ ಮತ್ತು ಕಿಶೋರಾವಸ್ಥೆ ಕಾರ್ಮಿಕರ ಕಾಯ್ದೆಯ ಕಾನೂನು ಅರಿವು ನೆರವು ಕಾರ್ಯಕ್ರಮದ ಅಡಿ ಈ ಬೀದಿ ನಾಟಕ ಪ್ರದರ್ಶನ ನಡೆಯಿತು. ಕಲಬುರಗಿ ನಗರದ ಹೃದಯ ಭಾಗವಾದ ಸರ್ದಾರ್ ವಲ್ಲಭಭಾಯ್ ಪಟೇಲ್ ವೃತ್ತದಲ್ಲಿ ಇಂದು ಕಲಾವಿದರು ಬೀದಿ ನಾಟಕ ಪ್ರದರ್ಶನ ಮಾಡುವ ಮೂಲಕ ಬಾಲ್ಯಾವಸ್ಥೆ ಮತ್ತು ಕಿಶೋರಾವಸ್ಥೆ ಕಾರ್ಮಿಕರ ಕಾಯ್ದೆಯ ಕುರಿತು ಕಾನೂನಿನ ಅರಿವು ಮೂಡಿಸಿದರು. ವಿಕಲಚೇತನ ಕಲಾವಿದರು ಪ್ರದರ್ಶಿಸಿದ ಬೀದಿ ನಾಟಕ ಬಾಲ್ಯಾವಸ್ಥೆ ಮತ್ತು ಕಿಶೋರಾವಸ್ಥೆ ಕಾರ್ಮಿಕರ ಕಾಯ್ದೆಯ ಕುರಿತು ಕಾನೂನಿನ ಅರಿವು ಮೂಡಿಸುವಲ್ಲಿ ಯಶಸ್ವಿಯಾಯಿತು. ನೋಡವ ಇನ್ನು ತಿಳ್ಕೊಳ್ಳೋದು ಬಹಳ ವಿಷಯ ಐತಿ. ಯಾಕಂದ್ರ ಮಕ್ಕಳ ಎಲ್ಲರ ಗ್ಯಾರೇಜ್ನಾಗೋ ಹೋಟೆಲ್ನಾಗೋ ಎಲ್ಲರ ಕೋಳಿ ಫಾರ್ಮು ದೊಡ್ಡ ಅಂಗಡಿಯಾಗೋ ಫ್ಯಾಕ್ಟ್ರಿಯಾಗೋ ಇದನ್ನೆಲ್ಲ ಕೆಲ್ಸಕ್ಕೆ ಕಳ್ಸೋದ್ರಿಂದ ಕಾನೂನು ಇದ್ದಿದ ಅಪರಾಧ. ಅಂದ್ರೆ ಕದ್ದು ಮುಚ್ಚಲ ಇಟ್ಟು ನೀವು ಜೀವನ ಮಾಡೋದನ್ನೋಡವ ನಾ ಹೇಳಿದಷ್ಟು ಕೇಳಿಲ್ಲ ಏನಾತಪ್ಪ ಸರ ನೀವೇನು ಕೇಳ್ಬೇಕಲ್ರಿ ನೀವ್ ಹೇಳಿ ಹೋದ್ಮೇಲೆ ಹೇಳ್ತಲ್ರಿ ಮತ್ತ ಗಪ್ಪಿಣ ಹೊಲಕ್ಕ ಕಳ್ತಲ್ರಿ ನೋಡಮ್ ಇಲ್ಲಿ ಆರರಿಂದ ಹದಿನಾಲ್ಕಿತ್ತ ಮೊದಲು ಹೌದಾ ಈಗ ಆರರಿಂದ ಹದಿನೆಂಟು ವರ್ಷದ ಒಳಗಿರ್ತಕ್ಕಂತ ಮಕ್ಕಳು ಯಾರಾದ್ರು ಜೀತಿ ಕೆಳಗಾಗಲಿ ಕೂಲಿ ಕಳ್ಸೋದಾಗಲಿ ಎಲ್ಲರೂ ಗ್ಯಾರೇಜ್ ಇಡೋದಾಗಲಿ ಆತರ ಮಾಡೋದ್ರಿಂದ ಕಾನೂನು ಇತ್ತು ಅಪರಾಧ ಐತಿ ಅದಕ್ಕೆ ಜೋರು ಶಿಕ್ಷೆ ಐತಿ. ಅಂತ ಮಾಲಕರಿಗೂ ಮತ್ತು ಇಂತ ತಂದೆ ತಾಯಿಗಳು ಕೂಡ ಅಪರಾಧ ಐತಿ ಜೇಲ್ ಶಿಕ್ಷೆ ಐತಿ. 50,000 ರೂಪಾಯಿ ದಂಡ 50,000 ರೂಪಾಯಿ ದಂಡ ಶಿಕ್ಷೆ 2 ವರ್ಷ ಜೇಲ್ ಶಿಕ್ಷೆ. ಇರ್ಲಿ ಅವ್ರಿಗೇನಿಲ್ಲ ಗೊತ್ತಿಲ್ಲ ತಿಳುವಳಿಕೆಲ್ಲ ಈಗ ಹೇಳಿನಿ ಅದಕ್ಕ ಇವೆಲ್ಲವೂ ಕೂಡ ಅಪರಾಧ ಆಗುತ್ತ ಜೇಲ್ ಶಿಕ್ಷೆ ಆಗಿತ್ತ ಹೌದಾ ಅಲ್ಲವ. ಈಗ ನಮ್ಮ ಸಾಲಿನ ಕಳ್ಸಾಕತ್ತೀವಿ ಗೌರ್ಮೆಂಟ್ ಸಾಲಿಗೆ ಹೌದಾ. ನಿಮ್ಮ ಮಕ್ಕಳಿಗೆ ಸಾಲಿಗೆಲ್ಲ ಉಚಿತವಾಗಿ ಕೊಡಾಕತ್ತೀವಿ ನಾವು ಹೌದಾ. ಪಠ್ಯ ಪುಸ್ತಕ ಕೊಡ್ತೀವಿ, ಮಧ್ಯಾಹ್ನ ಊಟ ಕೊಡ್ತೀವಿ, ಸೀರ ಬಾಕಿ ಅಂತ ಹಾಲು ಕೊಡಾಕತ್ತೀವಿ ಹೌದಾ. ಸೈಕಲ್ ಕೊಡ್ತೀವಿ ಎಂಟನೇ ಕ್ಲಾಸ್ಗೆ, ಶೂ ಕೊಡಕತ್ತ ಶೂ ಬಾಕಿ ಅಂತ ಹೌದಾ. ಅಂತದಕ್ಕೆಲ್ಲ ಕೊಡಂಗಿಲ್ಲ ನಾವು, ಮಕ್ಕಳಿಗೆ ಮಾತ್ರ ಕೊಡ್ತತಿ. ಅದನ್ನೇನೈತಿ ನೀವು ತಂದೆ ತಾಯಿ ಆದಂತವ್ರು ಅದನ್ನ ದುಡ್ಕೊಂಡು ಮಾಡ್ಕೋಬೇಕು, ಅದು ಕುಡಿಯೋದು ಕೂಡ ತಪ್ಪು ತಿಳಿತಿಲ್ಲ. ಮಕ್ಕಳಿಗೆ ಮೊದಲ ಶಿಕ್ಷಣ ಕಳಿಸ್ರಿ, ನೀವು ಕೊಟ್ಟಿರ್ತಕ್ಕಂಥ ಶಿಕ್ಷಣ ಯಾರು ಕಸನಕಾಗತ್ತಲ್ಲ ಇಲ್ಲ ಹೌದಲ್ಲ. ಅದಕ್ಕೆ ಮಕ್ಕಳು ವಿದ್ಯಾವಂತರಾಗಲಿ ಅಂತ ಹೇಳಿ ಸರ್ಕಾರ ಹಲವಾರು ಯೋಜನೆಗಳನ್ನು ತಂದ್ರು ಕೂಡ ನೀವು ಪ್ರಯೋಜನ ಬಳಸಂತ ಇಲ್ಲ. ನೀವು ಈ ತರ ಮಾಡೋದ್ರಿಂದ ಇಂಥ ಮಕ್ಕಳು ಎಲ್ಲರ ಕಂಡು ಬಂದ್ರಪ್ಪ ಅಂದ್ರೆ ಎಲ್ಲರ ಕೆಲಸಕ್ಕೆ ಇರೋದು ಹೋಟೆಲ್ನಾಗ ಇರೋದು ಇಲ್ಲ ಗ್ಯಾರೇಜ್ನಾಗ ಇರೋದು ಕೋಳಿ ಫಾರ್ಮ್ ಇಂಥದ್ದೇನು ಕಂಡು ಬಂತಂದ್ರ ತಕ್ಷಣ 1098 1098 ಇದು ಮಕ್ಕಳ ಸಹಾಯವಾಣಿ ಅಂತ ಹೇಳಿ ಫೋನ್
ಹೇಳಲಿಕ್ಕೆ ಏನಾಯ್ತವ ಮಕ್ಕಳ ಮನೆ ಇರ್ತಲ್ಲ ಮಿಸ್ಕಾಲ್ ಮಾಡಿಬಿಡ್ತೀನಿ ಸರ್ ಏ ಮಿಸ್ಕಾಲ್ ತಮ್ಮ ಮಿಸ್ಕಾಲ್ ಮಾಡೋದಲ್ಲ ಅದು ಪ್ರೀ ಕಾಲ್ ಪ್ರೀ ಕಾಲ್ ಪ್ರೀ ಕಾಲ್ ಅಂತಲ್ಲೆಲ್ಲರ ಕಂಡು ಬಂತಪ್ಪ ಅಂದ್ರೆ ಅವ್ರ ತಕ್ಷಣ ನೀವು ಅಂತಲ್ಲಿ ಫೋನ್ ಹಚ್ಚಿ ಮಕ್ಕಳಿಗೆ ಒಂದು ರಕ್ಷಣೆ ಕೊಡ್ರಿ ಆಯ್ತಾ ಮತ್ತೆ ಅಲ್ಲೆಲ್ಲ ತಿಳಿಸ್ಬೋದು ಇಲ್ಲ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ತಿಳಿಸ್ಬೋದು ಇವೆಲ್ಲ ಆಫೀಸ್ಗಳು ತಿಳಿಸಿದ್ರಪ್ಪ ಅಂದ್ರೆ ದಯವಿಟ್ಟು ಆ ಮಕ್ಕಳು ಕೂಡ ಶಿಕ್ಷಣವಂತರಾಗಲಿ ಶಿಕ್ಷಣದಿಂದ ವಂಚಿತರಾಗಬಾರ್ದು ಅಂತೇಳಿ ಸರ್ಕಾರ ಹಲವಾರು ಯೋಜನೆಗಳನ್ನು ತರಗತಿ ಅದಕ್ಕೆ ಈ ಸಲ ಏನು ಹೋಯ್ತು ಕಠಿಣ ಶಿಕ್ಷೆಯನ್ನು ಈ ಸಲ ಮಾಡಿಲ್ಲ ಅಲ್ಲೇ ಏನೋ ಒಂದು ಮಾಡ್ತೀವಿ ಒಕ್ಕಿವಿ ಸ್ವಲ್ಪ ಇದು ಮಾಡಕತ್ತಾರ ಈಗ ಹಂಗಲ್ಲ ಈಗೇನದ ಅಂತ ಕಂಡು ಬಂತಪ್ಪ ಅಂದ್ರೆ ಕೂಡಲೇ ಎಫ್ಐಆರ್ ಮಾಡಿ ಅಂತವರಿಗೆ ಒಂದು ಕಠಿಣವಾಗಿ ಶಿಕ್ಷೆ ಕೊಡ್ತಾರೆ ಮತ್ತೆ ಅರ್ಥ ಶಿಕ್ಷೆ समस्या बेड या मकुल साल कल अंद्र नौकरी अंदर साल ओद बेड नम प्रपंच कंप्यूटर ಅದಕ್ಕೋಸ್ಕರ ನಾವು ಶಾಲೆ ಕಡೆ ನಾವು ಶಿಕ್ಷಣದಿಂದ ವಂಚಿತರಾಗಲು ಬೇಡ ಎಲ್ಲ ಮಕ್ಕಳು ಕೂಡ ಕೂಲಿಯ ಬಿಡಿಸಿ ಕೂಲಿಯ ಬಿಡಿಸಿ ಅಷ್ಟು ಮಾಡ್ತಾರೆ ಅವರ ದುಡಿಯದೆ ಸ್ಥಳವೇ ಇಲ್ಲ ಅವರ ದುಡಿಯದೆ ಸ್ಥಳವೇ ಇಲ್ಲ ಅವರದೇ ಸ್ಥಳವೇ ಇಲ್ಲ ಮಕ್ಕಳ ದುಡಿಮೆ ತುಂಬಿದೆ ಈ ಜಗದಲ್ಲಿ ಮಕ್ಕಳ ದುಡಿಮೆಯೇ ತುಂಬಿದೆ ಈ ಜಗದಲ್ಲಿ ಬನ್ನಿರಿ ಬಂಧುಗಳೇ ದಾರಿ ಹೋಕರು ನಿಂತು ನಾಟಕ ಪ್ರದರ್ಶನ ವೀಕ್ಷಿಸಿ ಚಪ್ಪಾಳೆ ತಟ್ಟಿದರು ಇದೇ ರೀತಿ ಅಕ್ಟೋಬರ್ 26ರಂದು ಆಳಂದ್ ಮತ್ತು ಕಡಗಂಚಿ 27ರಂದು ಜೇವರ್ಗಿ ಮತ್ತು ಆಂದೋಲಾ 28ರಂದು ಅಫ್ಜಲ್ಪುರ್ ಮತ್ತು ಚೌಡಾಪುರ್ 30ರಂದು ಚಿತ್ತಾಪುರ್ ಮತ್ತು ದಂಡೋತಿ 31ರಂದು ಸೇಡಂ ಮತ್ತು ಮೊಳಕೇಡ್ ಹಾಗೂ ನವೆಂಬರ್ 2ರಂದು ಚಿಂಚೋಳಿ ಮತ್ತು ಸುಲೆಪೇಟ್ನಲ್ಲಿ ಈ ಬೀದಿ ನಾಟಕ ಪ್ರದರ್ಶನವನ್ನು ಆಯೋಜಿಸಲಾಗಿದೆ ವಿಶ್ವಜ್ಯೋತಿ ಪ್ರತಿಷ್ಠಾನದಿಂದ ನಾಡು ಸುತ್ತು ನುಡಿ ಬಿತ್ತು ಕಾರ್ಯಕ್ರಮ ಅಕ್ಟೋಬರ್ 10ರಂದು ಮದರ್ ತೆರೇಸಾ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ಆಯೋಜಿಸಲಾಗಿದೆ ವಿಶ್ವಜ್ಯೋತಿ ಪ್ರತಿಷ್ಠಾನ ಕಲಬುರಗಿಯ ವತಿಯಿಂದ ನಾಡು ಸುತ್ತು ನುಡಿಬಿತ್ತು ಎಂಬ ಕಾರ್ಯಕ್ರಮ ದಿನಾಂಕ 10ನೇ ಅಕ್ಟೋಬರ್ 2017ರಂದು ಬೆಳಿಗ್ಗೆ 10:30 ಗಂಟೆಗೆ ಕಲಬುರಗಿ ನಗರದ ಗೋದುತಾಯಿ ನಗರ ಬಡಾವಣೆಯಲ್ಲಿರುವ ಮದರ್ ತೆರೇಸಾ ಶಿಕ್ಷಣ ಮಹಾವಿದ್ಯಾಲಯದ ಸಭಾಂಗಣದಲ್ಲಿ ಜರುಗಲಿದೆ ಎಂದು ವಿಶ್ವಜ್ಯೋತಿ ಪ್ರತಿಷ್ಠಾನ ಕಲಬುರಗಿಯ ಸಂಸ್ಥಾಪಕರಾದ ವಿಜಯಕುಮಾರ್ ತೇಗಲ್ತಿಪ್ಪಿ ಅವರು ಸುದ್ದಿ ಸಮಯಕ್ಕೆ ತಿಳಿಸಿದ್ದಾರೆ ಮನುಷ್ಯ ಸಂಬಂಧಗಳು ಬೆಳಗಿಸುವ ಉದ್ದೇಶ ಇಟ್ಟುಕೊಂಡು ವಿಶ್ವಜ್ಯೋತಿ ಪ್ರತಿಷ್ಠಾನದ ಆಶ್ರಯದಲ್ಲಿ ನಾಳೆ 10ನೇ ತಾರೀಕಿನಿಂದ ಇಡೀ ನವೆಂಬರ್ ತಿಂಗಳ ಮುಗಿಯವರೆಗೂ ಇಡೀ ಕಲಬುರಗಿ ನಾಡಿನಾದ್ಯಂತ ಮನುಷ್ಯ ಸಂಬಂಧಗಳು ಬೆಳಗಿಸುವ ಪರಿ ಎನ್ನುವ ಒಂದು ವಿಶೇಷವಾದ ಶೀರ್ಷಿಕೆಯಡಿಯಲ್ಲಿ ನಾಡು ಸುತ್ತು ನುಡಿ ಬಿತ್ತು ಎನ್ನುವ ವಿಶೇಷವಾಗಿರತಕ್ಕಂತ ಇಡೀ ಸಾಮಾಜಿಕ ಕ್ಷೇತ್ರದಲ್ಲೇನೆ ಒಂದು ಹೊಸ ಹೆಜ್ಜೆಯನ್ನು ಇಡತಕ್ಕಂಥ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಯಾಕಂತಂದ್ರೆ ಇವತ್ತು ಆಧುನಿಕ ಯುಗದಲ್ಲಿ ಇರ್ತಕ್ಕಂಥವ್ರು ನಾವುಗಳು 21ನೇ ಶತಮಾನದಲ್ಲಿ ಇರ್ತಕ್ಕಂಥವ್ರು ನಾವುಗಳು ಇವತ್ತು ವಾಟ್ಸಪ್ ಫೇಸ್ಬುಕ್ ಯುಗದಲ್ಲಿ ಇದ್ದೀವಿ. ಆ ಕಾರಣಕ್ಕಾಗಿ ಇವತ್ತು ಮನುಷ್ಯತ್ವವನ್ನು ಕಳೆದುಕೊಂಡು ಬದುಕ್ತಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಇದ್ದೀವಿ. ಮಾನವೀಯ ಮೌಲ್ಯಗಳನ್ನ ಮರೆಯಾಗ್ತಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ನಾವು ವಾಸ ಮಾಡ್ತಾ ಇದ್ದೀವಿ. ಸಂಬಂಧಗಳಲ್ಲಿ ಬಿರುಕುಗೊಳ್ತಿರ್ತಕ್ಕಂಥ ಸನ್ನಿವೇಶದಲ್ಲಿ ನಾವು ಬದುಕನ್ನ ಸಾಗಿಸ್ತಾ ಇದ್ದೀವಿ. ಬಹುಶಃ ಇಂಥ ಎಷ್ಟೋ ಅಜಾಗರೂಕತೆಯ ಘಟನೆಗಳನ್ನ ನಡೀತಿರ್ತಕ್ಕಂಥ ಈ ಸಂದರ್ಭದಲ್ಲಿ ಅವುಗಳಿಂದ ಈ ಸಮಾಜವನ್ನ ಮುಕ್ತಗೊಳಿಸ್ತಕ್ಕಂಥ ಉದ್ದೇಶನ ಇಟ್ಟುಕೊಂಡು ಮಾನವೀಯತೆ ಮಾನವೀಯ ಮೌಲ್ಯಗಳನ್ನ ಇವತ್ತಿನ ಯುವ ಜನಾಂಗದಲ್ಲಿ ಬಿತ್ತಕ್ಕಂಥ ಉದ್ದೇಶನ ಇಟ್ಟುಕೊಂಡು ನಾಡು ಸುತ್ತು ನುಡಿ ಬಿತ್ತು ಎನ್ನುವ ಒಂದು ವಿಶೇಷವಾದ ಒಂದು ಶೀರ್ಷಿಕೆಯಡಿಯಲ್ಲಿ ಕಾರ್ಯಕ್ರಮವನ್ನ ಹಮ್ಮಿಕೊಂಡು ಬರ್ತಾ ಇದ್ದೀವಿ. ಇದು ಬಹಳ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಇದು ಆಗಿರೋದ್ರಿಂದ ಸಾಮಾಜಿಕ ಕ್ಷೇತ್ರದಲ್ಲೇ ಒಂದು ಹೊಸ ಆಗಿರ್ತಕ್ಕಂಥ ಕಾರ್ಯಕ್ರಮ ಇದು ಆಗಿರೋದ್ರಿಂದ ಈ ಕಾರ್ಯಕ್ರಮದ ಸದುಪಯೋಗವನ್ನ ಈ ಭಾಗದ ಎಲ್ಲ ಯುವಜನತೆ ಸದುಪಯೋಗ ಪಡೆದುಕೊಳ್ಬೇಕು. ಕಾರಣ ಇವತ್ತು ನಾವೆಲ್ಲ ಮನುಷ್ಯರು
ಮನುಷ್ಯತ್ವವನ್ನು ಕಳೆದುಕೊಂಡು ಬದುಕುತ್ತಿರತಕ್ಕಂತ ಈ ಸಂದರ್ಭದಲ್ಲಿ ಇವತ್ತು ನಿಜವಾಗಲೂ ನಾವು ನಮ್ಮ ಹೆಂಡರು ನಾವು ಮಕ್ಕಳು ಅನ್ನುವ ನಿಟ್ಟಿನಲ್ಲಿ ಸ್ವಾರ್ಥ ಭಾವನೆ ಇಟ್ಟುಕೊಂಡು ಇವತ್ತಿನ ಬದುಕನ್ನು ಸಾಗಿಸ್ತಾ ಇದ್ದೀವಿ. ನಿಸ್ವಾರ್ಥ ಭಾವನೆ ಈ ಸಮಾಜದಿಂದ ಮರೆಯಾಗ್ತಾ ಇರತಕ್ಕಂತ ಈ ಹಿನ್ನೆಲೆಯಲ್ಲಿ ಅವುಗಳನ್ನು ಮತ್ತೆ ಈ ಸಮಾಜದಲ್ಲಿ ಪುನರ್ ಸ್ಥಾಪಿಸತಕ್ಕಂತ ಉದ್ದೇಶನ ಇಟ್ಟುಕೊಂಡು ಇವತ್ತು ಮನುಷ್ಯ ಸಂಬಂಧಗಳು ಬೆಳೆಸತಕ್ಕಂತ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಈ ಒಂದು ಕಾರ್ಯಕ್ರಮ ನಾಳೆ 10ನೇ ತಾರೀಕಿನಂದು ಬೆಳಗ್ಗೆ 10:30 ಗಂಟೆಗೆ ಕಲಬುರಗಿ ನಗರದ ಗೋದತಾಯ ನಗರದಲ್ಲಿ ಇರತಕ್ಕಂತ ಮದರ್ ತೆರೇಸಾ ಶಿಕ್ಷಣ ಮಹಾವಿದ್ಯಾಲಯದ ಸಭಾಂಗಣದಲ್ಲಿ ನಡೆಯತಿರತಕ್ಕಂತ ಕಾರ್ಯಕ್ರಮದ ಉದ್ಘಾಟನೆಯನ್ನ ಡಾಕ್ಟರ್ ಎಸ್ ಎಸ್ ಸಿದ್ದರೆಡ್ಡಿ ಫೌಂಡೇಶನ್ನ ಕಾರ್ಯದರ್ಶಿಗಳಾಗಿರುವ ಖ್ಯಾತ ವೈದ್ಯರೂ ಆಗಿರತಕ್ಕಂತ ಡಾಕ್ಟರ್ ವಿಕ್ರಮ್ ಸಿದ್ದರೆಡ್ಡಿ ಅವರು ಆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಮಾಜಿ ಶಾಸಕರು ಮದರ್ ತೆರೇಸಾ ಚಾರಿಟೇಬಲ್ ಟ್ರಸ್ಟ್ನ ಉಪಾಧ್ಯಕ್ಷರು ಆಗಿರುವ ಎಂಐ ಪಾಟೀಲ್ ಆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸ್ತಾ ಇದ್ದಾರೆ. ವಿಶೇಷವಾಗಿ ಇವತ್ತು ಈ ನಾಡು ಕಂಡ ಒಬ್ಬ ಹಿರಿಯ ಶ್ರೇಷ್ಠ ಸಾಹಿತಿ ಕನಕಶ್ರೀ ಪ್ರಶಸ್ತಿ ಪುರಸ್ಕೃತರು ಆಗಿರತಕ್ಕಂತ ಯಾವತ್ತು ನಮಗೆ ಮಾರ್ಗದರ್ಶಕರಾಗಿರ್ತಕ್ಕಂತ ಡಾಕ್ಟರ್ ಸ್ವಾಮಿರಾವ್ ಕುಲಕರ್ಣಿ ಅವರು ಆ ಕಾರ್ಯಕ್ರಮದಲ್ಲಿ ತಮ್ಮ ನುಡಿಯನ್ನ ಬೆಳಗಿಸ್ತಾ ಇದ್ದಾರೆ. ಆ ಕಾರ್ಯಕ್ರಮದ ಗೌರವ ಉಪಸ್ಥಿತಿಯನ್ನ ಪ್ರಗತಿಪರ ಚಿಂತಕರಾಗಿರುವ ಮಲ್ಲಿನಾಥ್ ಗುಡೇದವರು, ಮದರ್ ತೆರೇಸಾ ಶಿಕ್ಷಣ ಮಹಾವಿದ್ಯಾಲಯದ ಪ್ರಾಂಶುಪಾಲರಾಗಿರುವ ಡಾಕ್ಟರ್ ವನಿತಾ ಜಾಧವ್ ಮೇಡಮ್ ಅವರು, ಮದರ್ ತೆರೇಸಾ ವಿಜ್ಞಾನ ಪದವಿ ಪೂರ್ವ ಕಾಲೇಜಿನ ಆಡಳಿತ ಅಧಿಕಾರಿಯಾಗಿರ್ತಕ್ಕಂತ ಶ್ರೀ ಪ್ರಕಾಶ್ ಕವಿಶೆಟ್ಟಿ ಅವರ ಕಾರ್ಯಕ್ರಮದಲ್ಲಿ ಗೌರವ ಉಪಸ್ಥಿತಿಯನ್ನ ಹೊಂದ್ತಾ ಇದ್ದಾರೆ. ಈ ಕಾರ್ಯಕ್ರಮದ ಅಲ್ಲಿ ಈ ಭಾಗದ ಪ್ರಗತಿಪರ ಚಿಂತಕರು, ಸಾಹಿತಿಗಳು, ಆಸಕ್ತರು, ಕನ್ನಡ ಪ್ರೇಮಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮವನ್ನು ಪಾಲ್ಗೊಂಡು ಈ ಕಾರ್ಯಕ್ರಮದ ಸದುಪಯೋಗ ಪಡೆದುಕೊಳ್ಳಬೇಕು. ಆ ಮೂಲಕ ಬರ್ತಕ್ಕಂಥ ದಿವಸಗಳಲ್ಲಿ ಬಹಳ ವಿಶೇಷ ರೀತಿಯಲ್ಲಿ ಹಮ್ಮಿಕೊಳ್ತಕ್ಕಂಥ ನಮ್ಮ ಕಾರ್ಯಕ್ರಮಗಳಿಗೆ ತಾವೆಲ್ಲ ಬೆನ್ನೆಲುಬಾಗಿ ನಿಂತು ಮಾರ್ಗದರ್ಶನ ಮಾಡಬೇಕು ಅಂತೇಳಿ ನಾನು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಮೊಹಮ್ಮದ್ ಅಯಾಜುದ್ದೀನ್ ಪಟೇಲ್ ಅವರಿಗೆ ಇಂಡಿಯನ್ ಐಕಾನಿಕ್ ಪರ್ಸನಾಲಿಟಿ ರಾಷ್ಟ್ರೀಯ ಪ್ರಶಸ್ತಿ ವಿತರಿಸಲಾಯಿತು. ಗ್ಲೋರಿಯಸ್ ಆರ್ಗನೈಸೇಷನ್ ಫಾರ್ ಎಕ್ಸಲರೇಟೆಡ್ ಲಿಟ್ರಸಿ ನ್ಯೂ ಡೆಲ್ಲಿ ವತಿಯಿಂದ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಭಾರತೀಯ ಗಣ್ಯರಿಗೆ ಇಂಡಿಯನ್ ಐಕಾನಿಕ್ ಪರ್ಸನಾಲಿಟಿ ರಾಷ್ಟ್ರೀಯ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ದಿನಾಂಕ 6ನೇ ಅಕ್ಟೋಬರ್ 2017ರಂದು ನವದೆಹಲಿಯಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಭಾರತೀಯ ಗಣ್ಯರಿಗೆ ಇಂಡಿಯನ್ ಐಕಾನಿಕ್ ಪರ್ಸನಾಲಿಟಿ ರಾಷ್ಟ್ರೀಯ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಹೈದರಾಬಾದ್ ಕರ್ನಾಟಕದಿಂದ ರಾಷ್ಟ್ರೀಯ ಪ್ರಶಸ್ತಿ ಪುರಸ್ಕೃತರಾದ ಮೊಹಮ್ಮದ್ ಅಯೋಜುದ್ದೀನ್ ಪಟೇಲ್ ಅವರಿಗೆ ಚಿತ್ರಕಲೆ ಮತ್ತು ಸಾಂಸ್ಕೃತಿಕ ಕಲಾ ಚಟುವಟಿಕೆಯಲ್ಲಿ ಸೇವೆ ಸಲ್ಲಿಸಿದ್ದಕ್ಕಾಗಿ ಹಾಗೂ ಮೊಹಮ್ಮದ್ ಇಸ್ಮಾಯಿಲ್ ಅವರಿಗೆ ಶಿಕ್ಷಣ ಕ್ಷೇತ್ರದಲ್ಲಿ ಉತ್ತಮ ಸೇವೆ ಸಲ್ಲಿಸುತ್ತಿರುವುದಕ್ಕಾಗಿ ರಾಷ್ಟ್ರೀಯ ಬಿಜೆ ಉಪಾಧ್ಯಕ್ಷರಾದ ಶ್ರೀ ಶ್ಯಾಮ್ ಜಾಜು ಅವರು ಪ್ರಶಸ್ತಿ ನೀಡಿ ಗೌರವಿಸಿದರು. ಈ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಮಹಿಳಾ ಆಯೋಗದ ಅಧ್ಯಕ್ಷರಾದ ಬರಕ್ ಶುಕ್ಲಾ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ.